ಹಿಂದುಳಿದ ಹಾಗೂ ಬಡ ಮಕ್ಕಳಿಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಉತ್ತಮ ಶಿಕ್ಷಣ ಕೊಡುವ ಉದ್ದೇಶದಿಂದ ಕಲ್ಲೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು, ಇಂದು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳು ಉತ್ತಮ ಅಂಕಗಳಿಂದ ಪಾಸಾಗಿದ್ದು ಸಂತಸ ತಂದಿದೆ ಎಂದು ಕಲ್ಲೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ನ್ಯಾಯವಾದಿ ಟಿವೈ ಕೀವಡ್ ಹೇಳಿದರು. ಅವರು ತಮ್ಮ ಸಂಸ್ಥೆಯಲ್ಲಿನ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ರೂಪದಲ್ಲಿ ಬಹುಮಾನ ನೀಡಿ ಮಾತನಾಡುತ್ತಿದ್ದರು. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಡತನದ ಅನುಭವ ಅರಿತಿದ್ದು, ತಮ್ಮ ಸಂಸ್ಥೆಯ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕೆ ಅನುಕೂಲವಾಗಲೆಂದು ನಗದು ರೂಪದಲ್ಲಿ ಬಹುಮಾನ ನೀಡಲಾಗಿದೆ ಎಂದರು. ಹಾಗೂ ಶಿಕ್ಷಕರು ಇನ್ನು ಮುಂದೆಯೂ ಸಹ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸಹಕರಿಸಲಿ ಎಂದರು. ಪ್ರಾರಂಭ ಮಾಡಬೇಕಂತ ಸುಮಾರು 20 ವರ್ಷಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೆ, ಆದರೆ ಅದಕ್ಕೆ ಟೈಮ್ ಆಗಲಿ ಯಾವುದಾಗಲಿ ಕೂಡಿ ಬರಲಿಲ್ಲ. ಈಗ ಸುಮಾರು 15 ವರ್ಷಗಳಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಸಂಸ್ಥೆ ಪ್ರಾರಂಭ ಮಾಡುವ ಉದ್ದೇಶ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ನೋ ಡೊನೇಷನ್, ನೋ ಫೀಸ್ ಇಲ್ಲ, ಯಾವುದೇ ಇಲ್ಲ ಉದ್ದೇಶ ಇಷ್ಟ. ನಾನು ನಿರ್ಸೋಚ ಅಥವಾ ಹುಡುಗನಾಗಿ ಬಿ ಎ ಕೊಡ್ತೀನಿ, ಒಂದು 100 ಪಟ್ಟು ಒಂದು ಬಿ ಎ, ಎರಡನೇ ಬಿ 200, ಒಂದು ನೋಡೋದು ಎರಡು ಕೃಷಿ 200, ಮೂರನೇ ಬಿ 100, 300 ರುಪೀಸ್ದಾಗ ನಂದು ಬಿ ಎ ಮುಗಿತು. ನಿರ್ಸೋಚಿ ಬೋರ್ಡಿಂಗ್ದಾಗ ಊಟ ವ್ಯವಸ್ಥೆ ಒಂದು ಆಲ್ ನನ್ನ 300 ಕೆಟ್ಟ ಬರಗಾಲ ಇತ್ತು. 69 ಇವೆಲ್ಲ ಗಿಡಗಳು ಏನು ಒಣಗಿ ಬಂದಿದ್ದವು 70 ಒಳಗೆ ನೀರು ಕುಡಿಯಕ್ಕೆ ಬಂದಿದ್ದಲ್ಲ. ಅದನ್ನು ಕನ್ನಡ ಏನು ಮಾಡಿದಂದ್ರೆ ಇಲ್ಲ ನೋಡ್ರಿ ನಮ್ಮ ಜೂಡ ಕಲಾಪ ಕನ್ನಡ ನಾವು ನೋಡಿದ್ದ ಇನ್ನೇನಪ್ಪ ಇನ್ನೇನು ಮಾಡೋದು ಅಂದು ನಾನು ರಜಾವ್ ಕುಡಿಯಕ್ಕೆ ಬಂದಿಲ್ಲ. ಎಲ್ ಎಲ್ ಬಿ ಫಸ್ಟ್ ಇಯರ್ ಎಲ್ ಎಲ್ ಬಿ 400 ರುಪೀಸ್ ಕೊಟ್ಟೆ, ಸೆಕೆಂಡ್ ಇಯರ್ ಎಲ್ ಎಲ್ ಬಿ 400 ನಾವು ಇಲ್ಲಾಗಿ ಆಕ್ಚುಲಿ ಬಡತನ ಪರಿಸ್ಥಿತಿ ನನ್ನ ಬರ ಮತ್ತು ಶ್ರೀಮಂತತನ ಪರಿಸ್ಥಿತಿ ನನ್ನ ಬರ ಯಾಕಂತಂದ್ರೆ ನಮಗೆ 2000 ಇಸ್ವಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ 2000 ಇಸ್ವಿಯೊಳಗ ಇನ್ಕಮ್ ಟ್ಯಾಕ್ಸ್ದಾಗ ಒಂದು ಸರ್ಟಿಫಿಕೇಟ್ ಕೊಡಿದ, ನೀ ಶ್ರೀಮಂತ 1,72,00,000 ರೂಪಾಯಿ ನೀ ಟ್ಯಾಕ್ಸ್ ಕೊಡಬೇಕು. ಬೋರ್ಡಿಂಗ್ನಾಗ ಹೋಗಿದ್ದವ ನಾನು ಲಕ್ಷ ಇದು ಸ್ಟೂಡೆಂಟ್ ಒಂದು ಸ್ವಲ್ಪ ಲಕ್ಷ ಹೋಗಿ ನಾನೇ ಹಾಕೊಳಕ್ಕೆ ಹೆಂಗಿದ್ದಿಲ್ಲ ಅಂತಂದ್ರೆ 1,72,00,000 ರೂಪಾಯಿ ಟ್ಯಾಕ್ಸ್ ಕೊಡ್ಬೇಕು. ಹೈಟ್ ಮಾಡಿ ಕೊಟ್ಟು ಟ್ಯಾಕ್ಸ್ ಕೊಡಬೇಕಾದ್ರೆ ಕೊಟ್ಟು ನಾನು ಅದಕ್ಕೆ ನನಗೆ ಏನು ಹೇಳ್ತೀನಿ, ನನಗೆ ಬಡತನದ ಅನುಭವ ಶ್ರೀಮಂತ ಅನುಭವ ನನಗೆಲ್ಲ ಅನುಭವ ಇದೆ. ಈ ಕಲಾಪದ ನೋಡಿ ಎಲ್ಲ ಅನುಭವದ ಉಪವಾಸ ಬಿದ್ದು ಅನುಭವದ ನಾ ಇಲ್ಲಿ ಪ್ರಾಕ್ಟೀಸ್ಗೆ ಬಂದಾಗ ಮನೆಯಿಂದ ಕೋರ್ಟಿಗೆ ಬರೋಮ್ಮ, ಕೋರ್ಟಿನಿಂದ ಮನೆಗೆ ಹೋಗಮ್ಮ, ದಗಲ್ ಕುಗಿರು ಯಾರು ಒಂದು 70 ರೂಪಾಯಿ ಕೊಡ್ತೀನಿ ನನಗೆ ಕೈ ಏನಿಲ್ಲ. ಇಲ್ಲಿ ಕೋರ್ಟ್ ಹಾಕೊಂಡು ಹಾಕೊಂಡು ಕೋರ್ಟಿಗೆ ಹೋದ್ರು ಕೇಸ್ ಅಂತ ಮರ್ಕೊಳ್ಳೋದು ಮನೆಗೆ ಹೋಗೋದು 4 ವರ್ಷ ಮಾಡೀನಿ. ಆದರೂ ಉದ್ದೇಶಿತ ವಕೀಲಿಕೆ ಮಾಡೋದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98% ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದ ಕೋಮಲ್ ಚೌಧರಿ ಅವರಿಗೆ ಸಂಸ್ಥೆಯ ವತಿಯಿಂದ 1,00,000 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ದ್ವಿತೀಯ ಸ್ಥಾನ ಪಡೆದ ರಾಹುಲ್ ಕ್ಯಮಲಾಪುರೆ ಈತನಿಗೆ ನಗದು 50,000 ರೂಪಾಯಿಗಳು ಹಾಗೂ ಮೂರನೇ ಸ್ಥಾನ ಪಡೆದ ವಿದ್ಯಾರ್ಥಿ ಸಂಕೇತ್ ಚೌಗಲೆ ಈತನಿಗೆ 25,000 ರೂಪಾಯಿ ಹಾಗೂ 4ರಿಂದ 9ನೇ ಸ್ಥಾನ ಪಡೆದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಲಾ 10,000 ರೂಪಾಯಿ ನಗದು ಬಹುಮಾನ ನೀಡಿ ಸಂಸ್ಥೆಯ ಸಂಸ್ಥಾಪಕರಾದ ಟಿವೈ ಕೀವರ್ಡ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಸತ್ಕರಿಸಿದರು. ಸಮಾರಂಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ನ್ಯಾಯವಾದಿ ಬಿಆರ್ ಕಮತೆ, ನಿರ್ದೇಶಕರಾದ ಶ್ರೀಮತಿ ಜೆಟಿ ಕೀವರ್ಡ್, ಜೀನಪ್ಪ ಶೆಡಬಾಳೆ, ಕಾರ್ಯದರ್ಶಿ ನಾಗೇಶ್ ಕೀವರ್ಡ್ ಸೇರಿದಂತೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಮೈ ನೇಮ್ ಇಸ್ ಕೋಮಲ್ ವಿ ಚೌಧರಿ. ಐ ಹ್ಯಾವ್ ಸ್ಟಡೀನ್ ಇನ್ ಶ್ರೀ ಕಲ್ಮೇಶ್ವರ ಶಿಕ್ಷಣ ಸಂಸ್ಥೆ, ಶ್ರೀ ವೈ ಬಿ ಕೀವರ್ಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ಐ ಹ್ಯಾವ್ ಸ್ಕೋರ್ 98.24% ಇನ್ ಮೈ SSLC ಬೋರ್ಡ್ ಎಕ್ಸಾಮಿನೇಷನ್ ವಿತ್ ದ ಸಪೋರ್ಟ್ ಆಫ್ ಸ್ಕೂಲ್ ಮ್ಯಾನೇಜ್ಮೆಂಟ್, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ಐ ವಾಂಟ್ ಟು ಥ್ಯಾಂಕ್ ದಮ್ ಆಲ್. ನಾ ಕೀವರ್ಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚಿಕ್ಕೋಡಿನಾಗ ಕಲ್ತೇನೆ ರೀ. ನಾನು SSLC ಎಕ್ಸಾಮಿನೇಷನ್ನಾಗ 97.28% ಇದ್ದೀರಿ. ನನ್ನ ಹೆಸರು ರಾಹುಲ್ ಕಮಲಾಪುರಿ ರೀ. ನಾವು ಇದು ಈಗ ನಿಮ್ಮದು ಕೂತು ಮಾತಾಡ್ತಾನೆ ಅಂದರೆ ಇದಕ್ಕೆ ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಗುರುವರು ರೀ. ಅವ್ರು ನನಗೆ ಭಾಳ ಒಳ್ಳೆಯದಿಂದ ಚಲೋ ಕಲಿಸ್ಯಾರ ಅನ್ನಂತೆ ನಾ ಇಲ್ಲಿ ಮಾತಾಡಕ್ಕೆ ಕೂತೇನೆ ರೀ. ಅದಕ್ಕೆ ನಾ ಅವರಿಗೆ ಧನ್ಯವಾದ ಹೇಳಬೇಕು.
ನನ್ನ ಹೆಸರು ಸಂಕೇತ್ ಸಂತೋಷ್ ಕುಮಾರ್ ಚೌಗುಲಿ. ನಾನು ಶ್ರೀಮತಿ ಎನ್ ವೈ ಕೆವರ್ಡ್ ಸ್ಕೂಲಲ್ಲಿ ಓದಿದ್ದೇನೆ. ನಾನು SSLC ಪರೀಕ್ಷೆಯಲ್ಲಿ 96.16% ಮಾಡಿದ್ದೇನೆ. ನಾನು ಮೊದಲಾಗಿ ಧನ್ಯವಾದ ಸಲ್ಲಿಸುವುದು ನಮ್ಮ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಗುರುಗಳಿಗೆ, ಸ್ಪೆಷಲಾಗಿ ನಮ್ಮ ಕ್ಲಾಸ್ ಟೀಚರ್ ಮಡಿವಾಲ್ ಸರ್ ಅವರಿಗೆ. ಅವರು ನನಗೆ ಧೈರ್ಯ ಕೊಟ್ಟರು, ನನಗೆ ಪ್ರೋತ್ಸಾಹಿಸಿದರು. ಸೊ ನಾವು ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಚೇರ್ಮನ್ ಇವರಲ್ಲಿಗೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ. Tomorrow they will be in some position above us, maybe in politics, maybe in other things. So they will learn something good from us. We are trying our best to impart good education, discipline, order, and so on. So I thank you for cooperating with us and bringing a good name for our school, students and parents, because you are cooperative with us. We were able to bring up the standard of life. So I thank you very much.